ಸುವರ್ಣ ಜನತೆಲ್ಲ ಸತ್ತೋಗಂಗ ಆಗ್ತಾ ಇದೆ ಎಲ್ಲ ಹಾಳಾಗೋದ್ರ ಇವರಿಬ್ರು ತಿಂಡಿ ಸಮಯಕ್ಕೆ ಸರಿಯಾಗಿ ಮನೆಗಿರ್ಬೇಕು ತಾನೆ ಊರಿಂದ ಯಾರು ಬಂದ್ರೆ ಅವರಿಗೆ ಸರಿಯಾಗಿ ತಮಗೆ ಊಟ ತಿಂಡಿ ಎಲ್ಲ ಕೊಟ್ಟು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಇವ್ರಿಗೆ ಗೊತ್ತೇ ಇಲ್ಲ ಅನ್ಸುತ್ತೆ ನಾನು ಹಿಂಗೆ ಬಿಟ್ಬಿಟ್ರೆ ನನ್ನ ಬದಿಗಂಬು ಕಟ್ಟಾಕ್ಬಿಡ್ತಾರೆ ಇದಕ್ಕೆಲ್ಲ ನಾನು ಅವಕಾಶ ಕೊಡಬಾರ್ದು ಏನೋ ಎಲ್ಲೋಗಿದ್ರೆ ಇಷ್ಟು ಅದೇ ಅತ್ತೆ ಮದನ ಅವರನ್ನ ಕಳ್ಸಕ್ಕೆ ಹೋಗಿದ್ವಿ ಹಾ ಅತ್ತೆ ಅದಕ್ಕೆ ತಡ ಆಯ್ತು ಕ್ಷಮಿಸಿ ಬನ್ನಿ ಬನ್ನಿ ತಿಂಡಿ ಮಾಡೋಣ ನಿನಗೆ ಇವಾಗ ಅವಸರ ಆಗಿದೆ ಅಲ್ಲ ತಿಂಡಿ ತಿನ್ನಕ್ಕೆ ಅಲೇ ಅಂದ್ರೆ ಏನತ್ತೆ ನೀವು ಆಫೀಸ್ ಗೆ ಹೋಗಲ್ವಾ ಇವತ್ತು ಹೋಗಬೇಕು ತಿಂಡಿ ತಿಂದು ರೆಡಿ ಆಗಿ ಆಮೇಲೆ ಹೋಗ್ತೀನಿ ಹೋಗಿ ಹೇಳಿ ಅಂದ್ರೆ ಹೋಗಿ ನನ್ನ ಕೈಗೆ ಸಿಗದೆ ಈಗ ಆಫೀಸು ಅಡಿಗೆ ಮನೆ ಅಂದ್ಕೊಂಡು ತಪ್ಪಿಸ್ಕೊಳ್ತಾ ಇದ್ರೆ ನಾನು ಸುಮ್ಮನೆ ಬಿಡ್ತೀನಿ ಅನ್ಕೊಂಡ್ರ ಹೇಳಿ ಕೇಳಿ ಆನಿವರ್ಸರಿ ಟೈಮ್ ಇದು ಒಂಥರ ಎಲೆಕ್ಷನ್ ಟೈಮ್ ಇದ್ದಂಗೆ ಬೇಕಾದ್ದನ್ನ ಕೇಳಿ ವಸೂಲಿ ಮಾಡ್ಕೊಂಡ್ಬಿಡ್ಬೇಕು ರೇಷ್ಮೆ ಸೀರೆ ವಾಚು ಸೆಂಟು ನನ್ನ ಮಗಳಿಗೊಂದು ನಾರ್ಕಲಿ ಡ್ರೆಸ್ಸು ನನ್ನ ಗಂಡ ಬುಳೆ ಶಂಕರನಿಗೊಂದು ಕೋಟು ಎಲ್ಲ ವಸೂಲಿಗೆ ಇದೇ ಸರಿಯಾದ ಸಮಯ ಇದೇನಿದು ಏನು ಆಗಿಲ್ಲ ಎಲ್ಲ ಇವನ ಹೇಗಾದ್ರೂ ಮಾಡಿ ಇವರಿಬ್ರು ದೂರ ಮಾಡ್ಬೇಕು ಅನ್ಕೊಂಡಿದ್ರೆ ಇವರು ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಹತ್ರ ಆಗ್ತಾನೆ ಇದಾರಲ್ಲ ನಾನು ಅನ್ಕೊಂಡಿದ್ದ ಕಥೆನೇ ಬೇರೆ ಇಲ್ಲಿ ಬೇರೆ ಇನ್ನೇನೂ ಆಗ್ತಾ ಇದೆಯಲ್ಲ ಹೀಗೆ ಆದರೆ ನನಗೆ ತೆಂಗಿನ ಚಿಪ್ಪೆ ಗತಿ ಸರಿ ಮದು ಬಿಸಿ ಆಗಲಿ ಬಂತಿಂತೀನಿ ಮದು ಏನತ್ತ ಏನು ಮದು ಸಮಾಚಾರ ಮೊದಲು ನಿನ್ನ ಗಂಡನ ನಿನ್ನ ಕಂಡ್ರೆ ಆಗ್ತಿರ್ಲಿಲ್ಲ ಇವಾಗ ತಿಂಡಿ ಮಾಡೋದಕ್ಕೆಲ್ಲ ಸಹಾಯ ಮಾಡ್ತಾ ಇದ್ದಾನಲ್ಲೇ ಕಿಲೋ 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 ನಗು ಬೇರೆ ಎಷ್ಟು ದಿನ ಆಯ್ತೆ ಈ ಸಲಿಗೆ ಶುರುವಾಗಿ ಅದು ತುಂಬಾ ದಿನದಿಂದ ಆತ ಇದೇನಪ್ಪ ಇದು ಇವನ್ ನೋಡಿದ್ರೆ ಹತ್ರ ಬರೋದೇನು ಮೈ ಕೈ ಹೊಸಿಯೋದೇನು ಸಹಾಯ ಮಾಡೋದೇನು ಹೀಗೆ ಬಿಟ್ರೆ ಇನ್ನಾರೇಳು ತಿಂಗಳಿಗೆ ಅತ್ತೆ ಶ್ರೀಮಂತ ಬನ್ನಿ ಅಂದ್ರು ಆಶ್ಚರ್ಯ ಪಡಬೇಕಾಗಿಲ್ಲ ನಾನು ಇಲ್ಲ 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 ಇಲ್ಲಿ ನೋಡಿದ್ರೆ ಹೇಗೆ ರಾತ್ರಿ ಮಧು ದೇವ್ರ ಹತ್ರ ಹಾಗ ಮಾತಾಡ್ತಿದ್ಲು ಏನ ಕತೆ ಇರ್ಬೋದಿದು ಒಂದಕ್ಕೊಂದು ತಾಳೆನೆ ಆಗ್ತಿಲ್ವಲ್ಲ ಯಾವುದನ್ನು ಅಷ್ಟು ಹಗುರವಾಗಿ ಕಾಣಬಾರ್ದು ಉಮಾದೇವಿ ಹಾಯ್ ಮೇಡಮ್ ಹೇಗಿದ್ದೀರಾ ಹಲೋ ಚೆನ್ನಾಗಿದ್ದೀನಿ ನಮ್ಮನ್ನೇನು ಕೇಳ್ತೀರಾ ಹಳೆ ಜೋಡಿ ಮದುವೆ ಆಗಿ 16 ವರ್ಷ ಆಯಿತು ಎಲ್ಲ ನೀವೇ ಹೇಳಬೇಕು ನಮಗೆಲ್ಲ ಮರ್ತು ಹೋಗೋ ಟೈಮ್ ಆಯಿತು ನೀವಿನ್ನೂ ಕಲಿತಾ ಇದ್ದೀರಾ ಅಲ್ವಾ ಮೇಡಮ್ ನೀವು ಏನು ಹೇಳ್ತಿದ್ರೋ ನನಗೆ ಅರ್ಥ ಆಗ್ತಿಲ್ಲ ಅದೆಲ್ಲ ಬೇಡ ಕೃಷ್ಣ ನೀವೇನು ಅಮಾಯಕರಲ್ಲ ಅಂತ ನನಗೆ ಗೊತ್ತು ಅದು ಹಾಗಿರಲಿ ಹೇಗಿದೆ ಬದುಕು ಹಾಂ ಚೆನ್ನಾಗಿದೆ ಇವರೇ ಸರಿಯಾದ ವ್ಯಕ್ತಿ ಇಷ್ಟು ಕ್ಲೋಸ್ ಆಗಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಗ್ಯಾರಂಟಿ ನನಗೆ ಏನಾದರೂ ದಾರಿ ತೋರಿಸೇ ತೋರಿಸ್ತಾರೆ ಹಲೋ ಮಿಸ್ಟರ್ ಕೃಷ್ಣ ಏನಾಯ್ತು ಎಲ್ಲಿ ಕಳೆದು ಹೋದ್ರಿ ಏನಿಲ್ಲ ನಿಮ್ಮ ಹತ್ರ ಏನೋ ಕೇಳಬೇಕು ಅಂತಿದ್ದೆ ಕೇಳಿದ್ರೆ ಹೇಗೆ ಕೇಳದೇ ಇದ್ರೆ ಹೇಗೆ ಅಂತ ಯೋಚನೆ ಮಾಡ್ತಿದ್ದೆ ಅದಕ್ಕೆ ಯಾಕೆ ಅಷ್ಟು ಯೋಚನೆ ಕೇಳಬೇಕು ಅನ್ನಿಸೋದನ್ನ ಕೇಳ್ಬಿಡ್ಬೇಕು ಮನ್ಸಲ್ಲಿ ಇಟ್ಕೋಬಾರ್ದು ಕೃಷ್ಣ ಅದೇ ನಿಮ್ಮ ಯಜಮಾನರು ಯಾವತ್ತಾದ್ರೂ ನಿಮ್ಗೆ ಮರೆಯಕ್ಕೆ ಆಗದೆ ಇರುವಂತ ಗಿಫ್ಟ್ ಕೊಟ್ಟಿದಾರ ಅಯ್ಯೋ ಕೊಡದೇ ಇರ್ತಾರಾ ಎಂತ ಜಿಪಣ ಗಂಡ ಆದ್ರೂ ತನ್ನ ಹೆಂಡತಿನ ಒಲಿಸ್ಕೊಳ್ಳಕ್ಕೆ ಏನಾದ್ರೂ ಗಿಫ್ಟ್ ಕೊಡ್ತಾನೆ ಇರ್ತಾನೆ ಅದೇ ಏನ್ ಗಿಫ್ಟ್ ಕೊಟ್ರು ಅಂತ ಮೊದ್ಲು ಚಿನ್ನದ ಓಲೆ ನೆಕ್ಲೆಸ್ ಸೀರೆ
ವ್ಯಾನಿಟಿ ಬ್ಯಾಗ್ ಮತ್ತೆ ನನ್ನ ಕ್ಯಾಂಡಿ. ಆ ಕ್ಯಾಂಡಿ ಅಂದ್ರೆ ಐಸ್ ಕ್ಯಾಂಡಿನಾ? ಅಲ್ಲ ಅಲ್ಲ, ನನ್ನ ಡಾಗಿ. ಓಹೋ, ಮತ್ತೆ ಇನ್ನೂ ಬೆಲೆ ಬಾಳೋ ಅಂತದ್ದು ನೀವು ಲೈಫ್ ಲಾಂಗ್ ಮರೆಯಕ ಆಗದೇನೆ ಇರುವಂತದ್ದು ಏನಾದರೂ? ಹಾ ಇದೆ, ನನ್ನ ಚಿನ್ನು. ಚಿನ್ನು ಅಂದ್ರೆ ನಿಮ್ಮನೆ ಬೆಕ್ಕಿನ ಮರಿನಾ? ಏ ಅಲ್ಲ ಅಲ್ಲ, ನನ್ನ ಮಗಳು. ಮದುವೆ ಆಗಿ ಸರಿಯಾಗಿ 10 ತಿಂಗಳಿಗೆ ನನ್ನ ಮಗಳು ಹುಟ್ಟಿದ್ಲು ಗೊತ್ತಾ? ನನ್ನ ಸ್ವೀಟ್ ಚಿನ್ನು. ಅವಳು ಬಂದ ಮೇಲೆ ನಮ್ಮ ಲೈಫ್ ಸೂಪರ್ ಆಗಿದೆ ಗೊತ್ತಾ? ಅದ್ ಸರಿ, ನಿಮ್ಮ ಮದುವೆ ಆಗಿ ವರ್ಷ ಆಗ್ತಾ ಬಂತಲ್ಲ, ನೀವ್ಯಾಕೆ ಇನ್ನ ಮಗು ಬಗ್ಗೆ ಯೋಚಿಸಿಲ್ಲ? ಕೃಷ್ಣ ಪ್ರಾಯ ಇದ್ದಾಗಲೇ ಮಗುನ ಮಾಡ್ಕೊಂಡ್ಬಿಡ್ಬೇಕು, ಅಷ್ಟಾದ್ರೆ ನಮಗೆ ವಯಸ್ಸಾಗೋ ಟೈಮ್ಗೆ ಅವ್ರು ಬೆಳೆದ್ ನಿಂತ್ಕೋತಾರೆ. ಅಷ್ಟಕ್ಕೂ ಅವ್ರು ನಮ್ಮ ಆರೈಕೆ ಮಾಡ್ತಾರೆ ಅಂತಲ್ಲ, ತೀರಾ ಆ ಹೊತ್ತಿಗೆ ನಾವೇ ಅವ್ರ ಆರೈಕೆ ಮಾಡೋದು ತಪ್ಪುತ್ತೆ. ಆದ್ರೆ ನೀವಿದ್ದೀರಲ್ಲ ಈ ಕಾಲದವರು, ನಿಮಗೆ ಸ್ವಲ್ಪನು ಬುದ್ಧಿ ಇಲ್ಲ. ತಾಯ್ತನದ ಬಗ್ಗೆ ಗೌರವ ಪ್ರೀತಿ ಯಾವುದು ಇಲ್ಲ. ಈಗಿನ ಕಾಲದವರಿಗೆ ಬರೀ ಗ್ಲಾಮರ್ದೇ ಚಿಂತೆ ಅಲ್ವಾ ಕೃಷ್ಣ? ನಿಮಗ್ ಗೊತ್ತಾ, ಈ ತಾಯ್ತನ ಅನ್ನೋದು ಒಬ್ಬ ಗಂಡ್ಸು ತನ್ನ ಸಂಗಾತಿ ಕೊಡಬಹುದಾದ ದೊಡ್ಡ ಉಡುಗೊರೆ. ಯಾವ ಹೆಣ್ಣು ಈ ಉಡುಗೊರೆಯನ್ನ ಮಿಸ್ ಮಾಡ್ಕೊಳಕ್ಕೆ ಇಷ್ಟಪಡಲ್ಲ ಕೃಷ್ಣ? ನೋಡಿ, ನೀವು ಯೋಚನೆ ಮಾಡಿಪ್ಪ. ಥ್ಯಾಂಕ್ಸ್ ಮೇಡಮ್, ಬರ್ತೀನಿ ನಾನು. ಸರಿ. ಅರೆ ನೀವು ಮತ್ತೆ ಬಂದ್ಬಿಟ್ಟಿದ್ರೇನ್ರಿ? ನಾನೇನ್ ಹಾಗೆ ಹೇಳ್ದೆ, ಇಷ್ಟು ದಿನ ಬೆಂಗಳೂರಿನಲ್ಲಿ ಮಳೆ ಮಾತ್ರ ಇತ್ತು, ಇನ್ನು ಬಿರುಗಾಳಿ ಬೀಸ್ತಿದ್ರೆ ಸಾಕು. ಅದು ಬಿಡಿ, ನಮ್ಮಳಿಯಂದ್ರೆ ನಿಮ್ಮ ಹತ್ರ ಏನೋ ಕೇಳ್ತಿದ್ರಲ್ಲ, ಏನಂತೆ? ಓ ಅದ, ಕೃಷ್ಣಂಗೆ ಮಧು ಮೇಲೆ ಎರ್ರಾ ಬಿರಿ ಲವ್ ಆಗ್ಬಿಟ್ಟಿದೆ, ಅದಕ್ಕೆ ಅದನ್ನ ಅವಳಿಗೆ ಹೇಳ್ಕೋಬೇಕಿತ್ತು. ಹೇಗ್ ಹೇಳ್ಕೊಳ್ಳಿ, ಏನ್ ಗಿಫ್ಟ್ ಕೊಡ್ಲಿ ಅಂತ ಕೇಳ್ತಾ ಇದ್ದ. ಇವನಿಗೆ ಬಿಟ್ರೆ ಸೀಮಂತಕ್ಕೆ ನಾನು ಯಾವ ಬಂಡಕ್ಕೆ ಸೀರೆ ಕೊಡಿಸ್ಲಿ ವೈಜಯಂತಿಯವರೇ ಅಂತಾನು ಕೇಳ್ತಾನೆ. ಇದಕ್ಕೆಲ್ಲ ಅವಕಾಶ ಕೊಡಬಾರ್ದು ನಾನು. ಮಧು ಕೊಡೆ ಕೊಡೆ. ಅಯ್ಯೋ ಅದೇ ಬಿಡಿ, ನಾನೇ ಮಾಡ್ತೀನಿ. ಬಿಡೆ, ನಾನು ಯಾವಾಗ್ಲೂ ಮಾಡ್ತೀನೇನೆ. ಏನು ನಾಲ್ಕು ದಿನ ಬೆಂಗಳೂರಿಗೆ ಅಂತ ಬಂದಾಗ ಮಾಡ್ತೀನಪ್ಪ, ಅದು ಅಲ್ಲದೆ ಬೆಳಗಿನ ಸಂಜೆ ತನಕ ನೀನೇ ಕೆಲಸ ಮಾಡ್ತಿರ್ತೀಯ. ನನಗೂ ಒಬ್ಳೇ ಕೂತು 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 ಬೇಜಾರು ಕಣೆ, ಇಲ್ಲಾಂದ್ರೆ ಮೈಕೈ ಎಲ್ಲ ಜಡ್ಗಟ್ಟು ಹೋಗ್ಬಿಡ್ತು ಕಣೆ. ಅದೇನು ನಿಜ ಅತ್ತೆ, ಆದ್ರೂ ನಿಮ್ಮ ಹತ್ರ ಈ ಕೆಲಸನೆಲ್ಲ ಮಾಡಿಸೋದು ನಂಗೆ ಒಂಥರ ಆಗುತ್ತೆ. ಯಾಕೆ ಮರೀತಿ, ನಾನೇನು ಹೊರಗ್ನವಳ? ಅಯ್ಯೋ ಅದು ಹಾಗಲ್ಲ ಅತ್ತೆ. ಮತ್ತೆ ನೀನು ಆಡೋ ಮಾತು ಕೇಳಿದ್ರೆ ಹಾಗೆ ಅನ್ಸುತ್ತಪ್ಪ ನನಗೆ. ಇಲ್ಲ ಅತ್ತೆ, ನಾನು ಇನ್ನೇನು ಹೇಳಲ್ಲ, ನಿಮ್ಗೆ ಏನು ಅನ್ಸುತ್ತೋ ಹಾಗೆ ಮಾಡಿ. ಯಾಕೆ ಮಧು ಸಿಟ್ಟು ಬಂತಾ? ಇಲ್ಲ. ಮತ್ತೆ ಏನೆಂಬುದು, ಏನಂತಾರಳಿ ಅಂದ್ರು, ಸಂಸಾರ ಎಲ್ಲ ಸರಿಯಾಗಿ ನಡೀತಿದ್ದೇನೆ? ಹ್ಞೂ ಅತ್ತೆ, ಎಲ್ಲ ಸಹಜ ಅನ್ಸೋಕೆ ಶುರು ಆಗಿದೆ, ಯಾವುದೇ ತೊಂದರೆ ತಾಪತ್ರಯ ಏನೂ ಇಲ್ಲ. ಅಂದ್ರೆ ಆ ಸೋನಿಯಾ ಪೂರ್ತಿ ನಿನ್ನ ಗಂಡನಿಂದ ದೂರ ಹೋದ್ಲು ಅನ್ನು? ಅದು ಅವ್ರದ್ದೇನು ಸುದ್ದಿ ಗೊತ್ತಿಲ್ಲ ಅತ್ತೆ, ಅವ್ರು ಎಲ್ಲಿ ಹೋದ್ರೋ ಏನೋ. ಅರೆರೆ, ಇದೇನಪ್ಪ ಇದು, ಪೂರ್ತಿ ಕಥೆನೇ ಬೇರೆ ಆಗ್ಬಿಟ್ಟಿದೆ. ನಾನೇನೋ ಇದು ಕರುಣಾಜನಕ ಕಥೆ ಆಗುತ್ತೆ ಅನ್ಕೊಂಡಿದ್ದೆ, ಆದ್ರೆ ಇಲ್ಲಿ ನೋಡಿದ್ರೆ ರೊಮ್ಯಾಂಟಿಕ್ ಸಾಂಸಾರಿಕ ಚಿತ್ರ ಆಗ್ತಾ ಇದೆಯಲ್ಲಪ್ಪ ದೇವ್ರೆ. ಹೀಗೆ ಬಿಟ್ರೆ 100 ದಿನ ಅಲ್ಲ 100 ವರ್ಷ ಹೀಗೇ ಇರೋದು ಗ್ಯಾರಂಟಿ. ಏನೆಂಬುದು, ಏನಂತಾರಳಿ ಅಂದ್ರು, ಸಂಸಾರ ಎಲ್ಲ ಸರಿಯಾಗಿ ನಡೀತಿದ್ದೇನೆ? ಆ ಸೋನಿಯಾ ಪೂರ್ತಿ ನಿನ್ನ ಗಂಡನಿಂದ ದೂರ ಹೋದ್ಲು ಅನ್ನು? Thank you.
ಕಮ್ ಬೇಬಿ ನೋಡ್ ಸೋನು ಇಷ್ಟೊತ್ತಲ್ಲಿ ನಾನು ನಿನಗೆ ಒಂದು ವಿಷಯ ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ ಆದರೆ ನೀನು ಅದನ್ನ ಹೇಗೆ ಅಕ್ಸೆಪ್ಟ್ ಮಾಡ್ತೀಯಾ ಅಂತ ನನಗೆ ಗೊತ್ತಿಲ್ಲ ಏನು ನಾನು ಗೋವಾಗೆ ವಾಪಸ್ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಫೋನ್ ಇಷ್ಟೇನಾ ನೀನು ನಿನ್ನ ಮಗಳ ಸಲುವಾಗಿ ಮಾಡೋದು ನಾನು ಇಲ್ಲಿ ಯಾವ ಸಿಚುಯೇಷನ್ ಅಲ್ಲಿ ಇದೀನಿ ಅಂತ ನಿನಗೆ ಗೊತ್ತಿದೆ ತಾನೇ ಹೀಗೆ ತಾ ಗೋವಾ ಹೋಗ್ತೀನಿ ಅಂತ ಹೇಳ್ತಿದ್ದೀಯಲ್ಲ ವಾವ್ ಯು ಆರ್ ದಿ ಗ್ರೇಟೆಸ್ಟ್ ಮಮ್ ಅಮೇಜಿಂಗ್ ಅದ ಹಾಗಲ್ಲ ಬೇಬಿ ಹೇಗೆ ನನ್ನನ್ನ ನಡು ನೀರಲ್ಲಿ ಕೈ ಬಿಟ್ಟು ಅಲ್ಲಿ ಹೋಗಿ ಏನು ಮಾಡ್ತೀಯಾ ನೀನು ಜೀವಂತನೇ ಇರಬೇಡ ಅಲ್ಲೇ ಪಕ್ಕದಲ್ಲಿ ಸಮುದ್ರ ಇದೆಯಲ್ಲ ಬಿದ್ದು ಸಾಯಿ ಕೂಲ್ ಬೇಬಿ ಸಿಟ್ ಮಾಡ್ಕೋಬೇಡ ನೀನು ಆಡ್ತಿರೋ ಡ್ರಾಮಾಗೆ ಹತ್ರ ಬಂದು ಮುದ್ದು ಮಾಡಬೇಕಾ ಪ್ಲೀಸ್ ಬೇಬಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೈ ಕಂಡೀಷನ್ ನಾನೇನು ನಿನ್ನ ಪೂರ್ತಿಯಾಗಿ ಬಿಟ್ಟು ಹೋಗ್ತಾ ಇಲ್ಲ ನಾನು ಅಲ್ಲಿಗೆ ಹೋಗಿ ವಾಪಸ್ ಬರೋಷ್ಟರಲ್ಲಿ ನಿನ್ನ ಲೈಫ್ ಒಂದು ಹಂತಕ್ಕೆ ಬಂದಿರುತ್ತೆ ನೀನೇ ಅನ್ಕೊಂಡಿರಲ್ಲ ಆ ರೀತಿ ಟರ್ನ್ ತಗೊಂಡಿರುತ್ತೆ ಏನು ಎಲ್ಲ ಬಿಟ್ಟು ಈಗ ಭವಿಷ್ಯ ಹೇಳ್ತಾ ಇದೀಯಾ ನನ್ನ ಟೆನ್ಷನ್ ನನಗಾಗಿದ್ರೆ ಇನ್ನೇನು ಹೇಳ ನಾನು ನಮ್ಸಕ್ಕೆ ಟ್ರೈ ಮಾಡ್ತಿದ್ಯಾ ಬಂದ ಇಲ್ಲಿಗೆ ಸೋನಿಯಾ ಏನಾದರೂ ಇವನ್ ಕಣ್ಣಿಗೆ ಬಿದ್ರೆ ಅಷ್ಟೇ ಕತೆ ಕತ್ತೆ ಕಿರ್ಚ್ತಾ ಇದೆ ಕಿರ್ಚಿ ಕಿರ್ಚಿ ಏನ್ ಮಾಡ್ಬೋದು ಗಂಟ್ಲು ಹರ್ಕೊಂಡು ಸಾಯಿಬಹುದು ಇಲ್ಲ ಒದ್ದು ಕಾಲು ನೋವು ಮಾಡ್ಕೊಳ್ಬಹುದು ಅಷ್ಟೇ ಓಪನ್ ದ ಡೋರ್ डबल के मार्ती मगन तोर्ती मगन तोर्ती आस हि जैल कल प्लान नहीं इष्ट दिवस दूर इद्रु बदल अंदे इला बदल सा ನನ್ನ ಮಗಳನ್ನ ನೀ ತೋರಿಸೋದು ಬೇಕಾಗಿಲ್ಲ ಬೇಕಾಗಿಲ್ಲ ಅಷ್ಟ ಅಕ್ಕಿ ಯಾರು ಎಲ್ಲಿದ ಅಂತ ನಾನು ಹುಡುಕ್ತೀನಿ ಒಂದ್ಸರಿ ಸಿಗ್ಲಕ್ಕಿ ಆಮೇಲೆ ಬಂದು ನಿನ್ನ ಬುದ್ಧಿ ಕಳಿಸ್ತೀನಿ ಒಬ್ರಿಗೆ ಮಾತು ಕೊಟ್ಟಿದ್ದೆ ನಾನು ಅದನ್ನ ಮೀರಿ ಎಲ್ಲಿ ಬಂದೇನೆ ಹಾಳಾಗಿ ಹಾಳಾಗಿ ಹೋಗ್ತೀನಿ ನೀನು ಹಾಳಾಗ ಎಲ್ಲ ಇವನ ನನ್ನ ಎದುರಿಗೆ ಇಷ್ಟೊಂದು ಕೂಗಾಡ್ತಾ ಇದ್ದಾನ ಎಲ್ಲಿ ಏನು ಮಾಡಿದ್ರೆ ಇವನ್ ಪುಂಗಿ ಬಂದಾಗುತ್ತೆ ಅಂತ ನನಗೂ ಗೊತ್ತಿದೆ ಇದೆಲ್ಲ ದರಿದ್ರ ಮಧುದೇ ಕಿತಾಪತಿ ಅಲ್ಲಿ ಅವಳೇನೋ ಹೇಳಿರ್ತಾಳೆ ಅದನ್ನ ಇವನೇನೋ ಅರ್ಥ ಮಾಡ್ಕೊಂಡಿರ್ತಾನೆ ಎಲ್ಲಿ ಬಂದು ಗಂಟ್ಲು ಅರ್ಚ್ಕೊಂಡು ಕೂಗ್ತಾ ಇದ್ದಾನೆ ಇವನ್ ಹಣೆ ಬರಹ ನನಗೆ ಗೊತ್ತಿಲ್ವಾ ಛೇ ಆದರೂ ಈ ಮಧು ಇಷ್ಟೆಲ್ಲ ಚಾಲಾಕಿ ಅಂತ ನನಗೆ ಗೊತ್ತೇ ಇರಲಿಲ್ಲ ಮಾಮ್ ಮಾಮ್ ಯಾರದು ಯಾರೋ ಕೂಗ್ತಾ ಇದ್ದ ಸೌಂಡ್ ಕೇಳ್ತಾ ಇತ್ತು ಅದು ರೋಡಲ್ಲಿ ಹೋಗೋ ಹುಚ್ಚ ಬೇಬಿ ಬಂದಿಲ್ಲಿ ಕೂಗಾಡ್ತಿದ್ದ ಅಷ್ಟೇ ಮತ್ತೆ ನನ್ನ ಮಗಳು ಮಗಳು ಅಂತ ಹೇಳ್ತಾ ಇದ್ದಂಗಿತ್ತು ಹೇಳು ಮಾಮ್ ಯಾರದು ಸತ್ತೋಗಿರೋ ತನ್ನ ಮಗಳನ್ನ ನೆನೆಸ್ಕೊಂಡು ಕಂಡೋರ್ ಮನೆ ಬಾಗಿಲು ಬಡಿತಾನಂತೆ ಏರಿಯಾದಲ್ಲಿ ಅವನ್ ಕಾಟನೆ ಜಾಸ್ತಿ ಆಗೋಗಿದೆ ನಿನ್ನಂತ ಹುಡುಗಿನ ಕಂಡ್ರಂತೂ ಮಗಳು ಮಗಳು ಅಂತ ಹಿಡ್ಕೊಂಡೇ ಬಿಡ್ತಾನೆ ಜನರೆಲ್ಲ ಪಾಪ ಅಂತ ಅವನ್ನ ಸುಮ್ಮನೆ ಬಿಟ್ಟಿದ್ದಾರೆ
ಹುಚ್ಚಾಸ್ಪತ್ರೆಯವರು ಬಂದು ಯಾವಾಗ ಕರ್ಕೊಂಡು ಹೋಗ್ತಾರೆ ಅಂತಾನೆ ಗೊತ್ತಿಲ್ಲ. ಯು ಜಸ್ಟ್ ಕೂಲ್ ಇಟ್ ಬೇಬಿ, ಡೋಂಟ್ ವರಿ. ಓಕೆ, ಆನಿವರ್ಸರಿಗೆ ಇನ್ನೂ ತುಂಬಾ ಟೈಮ್ ಇಲ್ಲ, ಇನ್ನೂ ಏನು ಪ್ಲಾನ್ ಮಾಡ್ಕೊಂಡಿಲ್ಲ. ಮಧುಗೆ ಏನ್ ಕೊಡಿಸ್ಲಿ ನಾನು? ಅವಳು ಯಾವತ್ತೂ ಮರಿಬಾರ್ದು ಅಂತ ಗಿಫ್ಟ್ ಕೊಡಿಸ್ಬೇಕು. ಅಷ್ಟೇ ಅಲ್ಲ, ಇಷ್ಟು ದಿನ ಅವಳಿಗೆ ಏನು ಕೊಡಿಸ್ಲಿಲ್ಲ, ಕೊಡಿಸು ಅಂತ ಕೇಳಿದಾಗ್ಲೂ ಸಿಟ್ಟು ಮಾಡ್ಕೊಂಡಿದ್ದೆ. ಆ ಉಮಾದೇವಿ ಬೇರೆ ಬಂದ್ಬಿಟ್ಟಿದ್ದಾಳೆ, ನಾಳೆ ಅಂದ್ರೆ ಮತ್ತಿದ್ದವರೆಲ್ಲಾನು ಬಂದ್ಬಿಡ್ತಾರೆ. ನಾನು ಮಧು ಎಲ್ಲೂ ಹೊರಗೋಗೋಕ್ಕಾಗಲ್ಲ, ಹೋಗೋದಾಗಿರ್ಲಿ, ಇಬ್ರು ಕೂತು ಮಾತಾಡೋಕ್ಕೂ ಟೈಮ್ ಇರಲ್ಲ, ಅಷ್ಟು ಪ್ರೈವಸಿ ಕೂಡ ಇರಲ್ಲ ನಮಗೆ. ಏನೇ ಮಾಡೋದಿದ್ರು ಇವತ್ತೇ ಮುಗಿಸ್ಬೇಕು. ಎಸ್, ಏನ್ ಗೊತ್ತಾಗ್ಬೇಕು? ನಮಸ್ಕಾರ. ಒಳ್ಳೇದು ನೋಡಿ, ಇಲ್ಲಿ ಬರೋರೆಲ್ಲ ಏನಾದ್ರೂ ಒಂದು ಪ್ರಶ್ನೆ ಇಟ್ಕೊಂಡೇ ಬಂದಿರ್ತಾರೆ. ನೀವು ಹಾಗೆ ಬಂದಿದ್ದೀರಾ ಅನ್ಕೊಳ್ತೀನಿ. ಹೇಳಿ, ಏನ್ ನಿಮ್ಮ ಪ್ರಶ್ನೆ? ಅದೇ, ನನಗೆ ಮಗು ಯಾವಾಗ ಆಗತ್ತೆ? ಎಲ್ಲಿ ನಿಮ್ ಕೈ ಕೊಡಿ. ನಿಮ್ಮ ಹಸ್ತರೇಖೆ ನೋಡ್ತಾ ಇದ್ರೆ ಶೀಘ್ರದಲ್ಲೇ ಶುಭ ಸುದ್ದಿ ನಿಮ್ಮ ಕಿವಿಗೆ ಬೀಳಲಿದೆ. ಅಂದ್ಹಾಗೆ ನಿಮ್ಮ ಪ್ರಶ್ನೆ ಮಗು ಬಗ್ಗೆ ಅಲ್ವಾ? ಅದಕ್ಕೆಲ್ಲ ಯೋಗ ಪಡ್ಕೊಂಬಂದಿರ್ಬೇಕು. ಅದೆಲ್ಲ ಸರಿಯಾಗಿ ನಡೆದಾಗ ಬಯಕೆ ಎಲ್ಲ ಈಡೇರುತ್ತೆ. ಬರೀ ಕೆಲಸ ಕಾರ್ಯ ಅಂತ ಅರ್ಧ ಆಯುಷ್ಯ ರಸ್ತೆ ಮೇಲೆ ಕಳೆಯೋದು ಒಳ್ಳೇದಲ್ಲ. ಮಹಾಲಕ್ಷ್ಮಿ ಅಂತ ಸಂಗಾತಿನ ಪಡ್ಕೊಂಡಿದ್ಯಾ ಅನ್ಕೊಂಡಿದ್ದನ್ನ ಆದಷ್ಟು ಬೇಗ ಮಾಡು. ನಾಳೆ ಕೆಲಸ ಇವತ್ತೇ ಆಗ್ಲಿ, ಇಂದಿನ ಕೆಲಸ ಈಗ್ಲೇ ಮಾಡಯ್ಯ. ಜೀವನದ ಒಂದೊಂದು ಕ್ಷಣನೂ ಮುಖ್ಯ ಅನ್ನೋದನ್ನ ನಾನು ನಿನ್ಗೆ ಬಿಡಿಸಿ ಹೇಳ್ಬೇಕಾಗಿಲ್ಲ ಅನ್ಕೊಳ್ತೀನಿ. ಒಳ್ಳೆ ನಾಳೆಗಳನ್ನ ಪಡೆಯೋದಕ್ಕಿಂತ ಮೊದಲು ನೆನ್ನೆ ಕುಳುಕುಗಳನ್ನ ಕ್ಲೀನ್ ಆಗಿ ಶುದ್ಧಿ ಮಾಡ್ಕೋಬೇಕು. ನಾನ್ ಹೇಳಿ ನಿನ್ಗೆ ಅರ್ಥ ಆಯ್ತಾ? ಇನ್ನೇನಾದ್ರೂ ಕೇಳೋದಿದೆಯೇ? ಇಲ್ಲ, ಏನಿಲ್ಲ. ಮಧುಗೆ ಹೂ ಅಂದ್ರೆ ತುಂಬಾ ಇಷ್ಟ, ಆದ್ರೆ ನಾನ್ ಯಾವತ್ತೂ ಅವಳಿಗೆ ಪ್ರೀತಿಯಿಂದ ಹೂ ಕೊಡಿಸ್ಲಿಲ್ಲ. ಆವತ್ ಕೇಳ್ದಾಗ್ಲೂ ಬೈದಿದ್ದೆ, ಇವತ್ತು ಅವಳು ಖುಷಿಯಾಗ್ಬೇಕು, ಅಷ್ಟು ಹೂ ಕೊಡಿಸ್ತೀನಿ, ಇನ್ ಯಾವತ್ತೂ ಅವಳು ಬೇಜಾರು ಮಾಡ್ಕೋಬಾರ್ದು. ನನ್ ಬಂಗಾರಿ ನಗ್ತಾ ನಗ್ತಾ ಇರ್ಬೇಕು, ಪ್ರತಿ ಬೆಳಕು ಅವಳ ಕಣ್ಣಲ್ಲೇ ಹುಟ್ಟಬೇಕು, ಅವಳ ನಗುನೇ ಇಡೀ ರಾತ್ರಿ ಬೆಳಗೋ ಚಂದ್ರಮ ಆಗ್ಬೇಕು. ಹೌದು, ನನ್ನ ಮುದ್ದು ಮಧು ಯಾವತ್ತೂ ಚೆನ್ನಾಗಿರ್ಬೇಕು, ಖುಷಿಯಿಂದ ಹೂ ಅರಳಿದ ಹಾಗೆ ಅರಳ್ತಾ ಇರಬೇಕು.